ಚಂದ್ರ ಅಂದರೆ ಸಾಕು ಜನರಿಗೆ ಅದೇನೋ ಕುತೂಹಲ ಎಷ್ಟೇ ತಿಳ್ಕೊಂಡ್ರು ಕೂಡ ಮತ್ತಷ್ಟು ಅರಿಬೇಕು ಅನ್ನುವಂತಹ ಆಸೆ ಸೊ ಇಂತಹ ಅಪರೂಪದ ಚಂದ್ರನ ದರ್ಶನ ಅಕ್ಟೋಬರ್ ಮೂವತ್ತೊಂದಕ್ಕೆ ಸಾಕ್ಷಿಯಾಗಲಿದೆ ಹಾಗಾದ್ರೆ ಅಕ್ಟೋಬರ್ ಮೂವತ್ತೊಂದು ಚಂದ್ರ ಯಾವ ರೀತಿ ಕಾಣಿಸ್ತಾನೆ ಸೊ ಈ ಬಾರಿಯ ಚಂದ್ರನನ್ನ ಏನಂತ ಹೆಸರಿಂದ ಕರೀತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗೆ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಆಗಿರುವಂತಹ ಆನಂದ್ ಅವರಿದ್ದಾರೆ ಸೊ ಮಾತಾಡ್ಸೋಣ ಬ್ಲೂಮನ್ ಅದರ ಹೆಸರು ಆ ರೀತಿ ಆ ಘಟನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಬ್ಲೂ ಮೂನ್ ಅನ್ನೋದು ಒಂದು 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 ಹೆಸರು ಮಾತ್ರ ಯಾವುದೇ ತಿಂಗಳಲ್ಲಿ ಎರಡು ಹುಣ್ಣಿಮೆಗಳು ಆದರೆ ಆ ಎರಡನೇ ಹುಣ್ಣಿಮೆನ ಮೂನ್ ಅಂತ ಕರೆಯುವಂಥ ಒಂದು ಪದ್ಧತಿ ಬೆಳೆದು ಬಂದಿದೆ ಈಗ ಆದರೆ ಇದು ವೈಜ್ಞಾನಿಕವಾಗಿ ವೈಜ್ಞಾನಿಕವಾದ ಹೆಸರಲ್ಲ ಅಥವಾ ವೈಜ್ಞಾನಿಕವಾಗಿ ಇದಕ್ಕೂ ಬ್ಲೂ ಕಲರ್ಗೂ ಯಾವುದೇ ಸಂಬಂಧ ಇಲ್ಲ ಅಥವಾ ಚಂದ್ರನಿಗೆ ಆಗಲಿ ಅಥವಾ ಭೂಮ್ ಬ್ಲೂ ನೀಲಿ ಬಣ್ಣಕ್ಕೂ ಆಗಲಿ ಯಾವುದೇ ರೀತಿ ಸಂಬಂಧ ಇಲ್ಲ ವಿಶೇಷತೆ ಏನು ಅಂದರೆ ಒಂದೇ ತಿಂಗಳಲ್ಲಿ ಎರಡು ಹುಣ್ಣಿಮೆ ಬರೋದು ತೀರಾ ಅಪರೂಪ ಆಗಿರೋದ್ರಿಂದ ಈ ರೀತಿ ಒಂದು ವಿಶಿಷ್ಟವಾದ ಹೆಸರು ರೂಢಿಗೆ ಬಂದಿರಬಹುದು ಬಹುಶಃ ಆದರೆ ಚಂದ್ರನ ಯಾವುದೇ ಹುಣ್ಣಿಮೆಯಲ್ಲಿ ಹೇಗೆ ಚಂದ್ರ ಕಾಣ್ತಾನೋ ನಾಳೆನೂ ಕೂಡ ಆ ಬ್ಲೂ ಮೂನ್ ಕೂಡ ಅದೇ ರೀತಿ ಚಂದ್ರ ಕಾಣ್ತಾನೆ ಇದರಲ್ಲಿ ಯಾವುದೇ ವಿಶೇಷತೆ ಇರಲ್ಲ ಚಂದ್ರ ನೀಲಿ ಬಣ್ಣದಲ್ಲಿ ಕಾಣಲ್ಲ ಅದರಿಂದ ಬೇರೆ ಯಾವುದೇ ರೀತಿಯ ವಿಶಿಷ್ಟವಾದ ಘಟನೆ ಏನಲ್ಲ ಅದು ಚಂದ್ರ ದೂರದಲ್ಲಿ ಕಾಣ್ತಾನೆ ತುಂಬ ಹತ್ರದಲ್ಲಿ ಕಾಣ್ತಾನ ಇದನ್ನೇನಾದರೂ ಚಂದ್ರಗ್ರಹಣ ಅಂತಾರ ಅಂತ ಹೇಳಿ ಸಾಕಷ್ಟು ಜನರ ಡೌಟ್ ಇದೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ಇಲ್ಲಿ ಗ್ರಹಣ ಸಂಭವಿಸೋದಿಲ್ಲ ಅಂದರೆ ಯಾವುದ್ರದ ನೆರಳು ಒಂದು ಕಾಯದ ನೆರಳು ಇನ್ನೊಂದು ಕಾಯದ ಮೇಲೆ ಬೀಳೋದಿಲ್ಲ ಇಲ್ಲಿ ಆದ್ದರಿಂದ ಇದು ಚಂದ್ರ ಗ್ರಹಣ ಅಲ್ಲ ಆದರೆ ಆಗಲೇ ಹೇಳಿದಾಗೆ ಇದು ಅಪರೂಪಕ್ಕೆ ನಡೆಯುವಂಥ ಒಂದು ಪ್ರಕ್ರಿಯೆಗೆ ಒಂದು ಯಾವುದೋ ಸನ್ನಿವೇಶದಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ ಆ ಹೆಸರು ರೂಢಿಗೆ ಬಂದುಬಿಟ್ಟಿದೆ ಅದು ಬಿಟ್ಟರೆ ಬ್ಲೂ ಮೂನ್ಗೂ ಮೂನ್ಗೂ ಅದು ಬ್ಲೂ ಕಲರ್ಗೂ ಮೂನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಆದರೆ ನಾಳೆ ಹುಣ್ಣಿಮೆಯಲ್ಲಿ ಒಂದು ವಿಷಯ ವಿಶೇಷ ಅಂತ ಹೇಳಲ್ಲ ಅದು ಪ್ರತಿ ಆಗೋ ಅಂಥ ಸಾಧ್ಯತೆಗಳು ತುಂಬ ಇದೆ ಅದೇನು ಅಂದರೆ ಭೂಮಿಯಿಂದ ಸೂರ್ಯ ಚಂದ್ರ ಭೂಮಿಯಿಂದ ಚಂದ್ರ ಅತಿ ದೂರದಲ್ಲಿರ್ತಾರೆ ಸುಮಾರು ನಾಲ್ಕು ಲಕ್ಷ ಆರು ಸಾವಿರ ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಈ ಚಂದ್ರ ಭೂಮಿ ಸುತ್ತ ಕಕ್ಷೆಯಲ್ಲಿ ಸುತ್ತುವಾಗ ಒಮ್ಮೊಮ್ಮೆ ಭೂಮಿಯ ಅತಿ ಸಮೀಪಕ್ಕೂ ಒಮ್ಮೊಮ್ಮೆ ಭೂಮಿಯ ಅತಿ ದೂರದಲ್ಲೂ ಇರೋ ಸಾಧ್ಯತೆ ಇದೆ ಇದನ್ನು ಅತಿ ದೂರದಲ್ಲಿರೋ ಅಂಥ ಒಂದು ಬಿಂದುನ ನಾವು ಅಪಭು ಅಥವಾ ಅಪೋಜಿ ಅಂತ ಹೇಳ್ತೀವಿ ನಾಳೆ ಹುಣ್ಣಿಮೆ ದಿನ ಮೂವತ್ತೊಂದು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ನಡೆಯುವಂಥ ಹುಣ್ಣಿಮೆ ದಿನ ಚಂದ್ರ ಈ ಅಪಭು ಅಥವಾ ಅಪೋಜಿಲಿರುತ್ತೆ ಅಂದರೆ ಅಥವಾ ಗರಿಷ್ಠ ದೂರದಲ್ಲಿ ಸುಮಾರು ನಾಲ್ಕು ಸಾವಿರ ನಾಲ್ಕು ಲಕ್ಷದ ಆರು ಸಾವಿರ ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಆದ್ದರಿಂದ ಸೂರ್ಯ ಚಂದ್ರನ ಬಿಂಬ ಒಂದು ಸ್ವಲ್ಪ ಚಿಕ್ಕದಾಗಿ ಕಾಣ್ಬೋದು ಆದರೆ ಬರೀ ಕಣ್ಣಿಗೆ ಇದು ಗುರುತಿಸೋದು ತುಂಬ ಕಷ್ಟ ಆದರೂ ಪ್ರಕಾಶತೆಯಲ್ಲೂ ಸ್ವಲ್ಪ ಕಡಿಮೆ ಆಗ್ಬೋದು ಆದರೆ ಬರೀ ಕಣ್ಣಿಗೆ ಇದನ್ನು ಗೋಚರಿಸೋದು ತುಂಬ ಕಷ್ಟ ನೀವು ಫೋಟೋಗ್ರಫಿ ಏನಾದರೂ ಮಾಡಿದ್ರೆ ಅದನ್ನ ಬೇರೆ ಹುಣ್ಣಿಮೆಗಳಿಗೆ ಹೋಲಿಸಿದ್ರೆ ಒಂದು ಸ್ವಲ್ಪ ವ್ಯತ್ಯಾಸ ಕಾಣೋದನ್ನ ಗಮನಿಸಬಹುದು ಒಟ್ಟಾರೆ ಒಂದೇ ತಿಂಗಳಲ್ಲಿ ಎರಡು ಬಾರಿ ಹುಣ್ಣಿಮೆ ಬರುತ್ತೆ ಸೊ ಎರಡು ಅಥವಾ ಎರಡೂವರೆ ವರ್ಷಕ್ಕೊಮ್ಮೆ ಬರುವಂತಹ ಒಂದೇ ತಿಂಗಳಲ್ಲಿ ಎರಡು ಬಾರಿ ಕಾಣಿಸ್ಕೊಂಡ್ರೆ ಅದನ್ನ ಬ್ಲೂಮೂನ್ ಅಂತ ಹೇಳಿ ಕರೀತಾರೆ ಸೊ ಆದ್ರೆ ಚಂದ್ರ ಯಾವುದೇ ಕಾರಣಕ್ಕೂ ನೀಲಿ ಬಣ್ಣ ಇರೋದಿಲ್ಲ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಸ್ವಾತಿಪುಲಗಂಟಿ ಪವರ್ ಟಿವಿ ಬೆಂಗಳೂರು